ಹೆಚ್ಚಿನವರು ಬ್ಲಾಗ್ ಅನ್ನು ಮಾಡ್ತಾರೆ ಬ್ಲಾಗ್ ಅಂದ್ರೆ ಅವರ ಡೈಲಿ ದಿನಚರಿಯನ್ನು ಬ್ಲಾಗ್ ಮಾಡಿ ತೋರಿಸೋದು ಅಂದ್ರೆ ನಾವು ಮನೆಯಲ್ಲಿ ಬೆಳಗಿದ್ದು ಸಾಯಂಕಾಲ ತನಕ ಆದ್ರೆ ಕೆಲವರು ಇದ್ದಾರೆ ಅಂದ್ರೆ ನಮ್ಮಂತ ಮಧ್ಯಮ ವರ್ಗದವರು ಸ್ವಲ್ಪ ಕಷ್ಟಪಟ್ಟು ಮೇಲೆ ಬರುದು ನೋಡುವಾಗ ಕೆಲವು ವರ್ಗದವರಿಗೆ ಅದನ್ನು ಸಾವಿರಾರು ಜನರು ನೋಡ್ತಾರೆ ಕೆಲವರು ತುಂಬಾ ಖುಷಿ ಪಡ್ತಾರೆ ಯಾಕೆಂದ್ರೆ ಕಷ್ಟಪಟ್ಟು ಮೇಲೆ ಬರ್ತಿದ್ದಾರೆ ಅಂತ ಹೇಳಿ ಕೆಲವರಿಗೆ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ವಿತ್ತ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮಧ್ಯಾಹ್ನ ಆಗ್ತಾ ಬಂತು ಮಧ್ಯಾಹ್ನ ನಾನು ಇವತ್ತು ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬೆಳಗಿದ್ದು ಕೆಲಸ ಎಲ್ಲ ಆಗಿ ಮತ್ತೆ ಹೊರಗಡೆ ಸ್ವಲ್ಪ ಹೋಗಿ ಬಂದೆ ಹಾಗಾಗಿ ಇವತ್ತು ಮಧ್ಯಾಹ್ನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅನ್ನ ಬೇಯ್ತಾ ಇದೆ ಅದೇ ರೀತಿ ಸಾರು ನಾನು ನಿನ್ನೆ ಮಾಡಿದ ಸಾರು ಹಾಗೇನೇ ಇತ್ತು ಹಾಗೆ ಅದನ್ನೇ ಇವಾಗ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಒಂದು ಆಮ್ಲೆಟ್ ಮಾಡೋಣ ಅಂತ ಹೇಳಿ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೇನೆ ಸಿಂಪಲ್ ಆದ ಆಮ್ಲೆಟ್ ಅನ್ನು ಇವಾಗ ನಾನು ಮಾಡ್ತಾ ಇದ್ದೇನೆ ಯೂಟ್ಯೂಬರ್ ಅಂದಮೇಲೆ ಏನಾದರೂ ಸ್ಪೆಷಲ್ ಸ್ಪೆಷಲ್ ಆಗಿ ಒಂದು ಅಡುಗೆಯನ್ನು ಮಾಡೋಣ ಅಂತೇಳಿ ಅಂದ್ಕೊಳ್ತೇವೆ ಹಾಗೆ ನಾನಿವತ್ತು ಆಮ್ಲೆಟಿಗೆ ಸ್ವಲ್ಪ ನುಗ್ಗೆ ಸೊಪ್ಪನ್ನು ಹಾಕಿ ಆಮ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ನೋಡೋಣ ಹೇಗೆ ಬರ್ತದೆ ಅದರ ಟೇಸ್ಟ್ ಅದೇ ರೀತಿ ಹೇಗಾಗ್ತದೆ ಅಂತೇಳಿ ನೋಡ್ತೇನೆ ನಾನು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿಲ್ಲ ಜಸ್ಟ್ ಮತ್ತೆ ಮಾಡಿ ಆದಮೇಲೆ ನಿಮಗೆ ತೋರಿಸ್ತೇನೆ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಆಮ್ಲೆಟ್ ರೆಡಿ ಆಯಿತು ತುಂಬಾ ಚೆನ್ನಾಗಿ ಬಂದಿತ್ತು ಸೂಪರಾಗಿತ್ತು ಟೇಸ್ಟು ಕೂಡ ನಾರ್ಮಲ್ ಮೊಟ್ಟೆ ಮಾತ್ರ ಹಾಕಿ ಮಾಡೋದಕ್ಕಿಂತ ಈ ಥರ ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ದು ತುಂಬಾ ಟೇಸ್ಟ್ ಆಗಿತ್ತು ಇವಾಗ ಸ್ಪೆಷಲ್ ಆಮ್ಲೆಟ್ ಎಲ್ಲ ಮಾಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಹಟ್ಟಿಯ ಗುಂಡಿಯಲ್ಲಿ ಸ್ವಲ್ಪ ನೀರಾಗಿದೆ ಅದನ್ನು ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಜಾನ್ ಖಾಲಿ ಮಾಡದಿದ್ದರೆ ಸೊಳ್ಳೆ ತುಂಬುತ್ತದೆ ಹಾಗಾಗಿ ಆದ ಕೂಡಲೇ ಸ್ವಲ್ಪ ಸ್ವಲ್ಪ ಆದ ಕೂಡಲೇ ಎಲ್ಲ ಖಾಲಿ ಮಾಡೋದು ಇವಾಗಂತೂ ಮಳೆ ಕೂಡ ಇಲ್ಲ ಗಿಡಗಳಿಗೆ ಸ್ವಲ್ಪ ನೀರು ಕೂಡ ಹಾಕಬೇಕಾಗ್ತದೆ ಹಾಗೆ ಇದೇ ನೀರನ್ನು ಹಾಕೋದು ನೋಡಿ ನಮ್ಮ ಚೆಂಟುವನ್ನು ನಿಮಗೆ ತೋರಿಸದೆ ತುಂಬ ದಿವಸ ಆಯಿತು ನೋಡಿ ಬೆಕ್ಕುವನ್ನು ನೋಡಿ ಹೋಗೋದು ನೋಡಿ ಬೆಕ್ಕಿನ ಹತ್ತಿರ ಓಡಿಸು 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 ಚಿಂಟು ಚಿಂಟು ಇವಾಗ ಕರು ಹಾಕಿ 10 ದಿವಸ ಆಯಿತು 10 ದಿವಸದ ನಂತರ ನಾವು ಹಾಲನ್ನು ಡೈರಿಗೆ ಕೊಂಡೋಗಿ ಕೊಡ್ತೇವೆ ಹಾಗೆ ಇವಾಗ ಮಧ್ಯಾಹ್ನ ಕರುವಿಗೆ ನಾವು ಹಾಲು ಕೊಡೋದಿಲ್ಲ ಹಾಲು ತಿನ್ನಲಿಕ್ಕೆ ಇವಾಗ ಬಿಡೋದಿಲ್ಲ ಹಾಗಾಗಿ ಅದಕ್ಕೆ ಗಂಜಿ ತೆಲಿ ಅದೆಲ್ಲ ಇಡ್ತೇವೆ ಸ್ವಲ್ಪ ಸ್ವಲ್ಪ ಕುಡಿಲಿಕ್ಕೆ ಕಲೀತಿ ಇವಾಗ ಚಿಂಟು ಒಂದು 3 ತಿಂಗಳು ಹಾಲು ಕರೆಯುವ ಕೆಲಸ ಇರಲಿಲ್ಲ ಇವಾಗ ನಿನ್ನೆಯಿಂದ ನಮಗೆ ಬೆಳಿಗ್ಗೆ ಸಾಯಂಕಾಲ ಹಾಲು ಕರೀಲಿಕ್ಕಿದೆ ಅದೇ ರೀತಿ ಡೈರಿಗೆ ಕೂಡ ಹಾಲು ಹಾಕ್ಲಿಕ್ಕಿದೆ ಹಾಗೆ ಇವಾಗ ಈವ್ನಿಂಗ್ 4 ಗಂಟೆ ಆಗ್ತಾ ಬಂತು ಮೊದಲಿಗೆ ಹಾಲು ಕರೆದಾದ್ಮೇಲೆ ಮತ್ತೆ ಟೀ ಮಾಡ್ತೇನೆ ಹಾಲು ಕರೆದಾಯ್ತು ಆಮೇಲೆ ಟೀ ಮಾಡಿ ಕುಡಿದಾಯ್ತು ಇವಾಗ ನನಗೆ ಸಾಯಂಕಾಲಕ್ಕೆ ಪದಾರ್ಥ ಆಗಬೇಕು ನಾನಿವತ್ತು ಕನಿಲೆ ಹಾಗೂ ಹಲಸಿನ ಬೀಜ ಹಾಕಿ ಒಂದು ಸಾರು ಮಾಡ್ತೇನೆ ಬೇಗನೆ ಒಂದು ಪದಾರ್ಥವನ್ನು ಮಾಡ್ತೇನೆ ಇವಾಗ ಕನ್ನಿಲೆಯನ್ನು ಬೇಯಿಸ್ಲಿಕ್ಕಿಟ್ಟಾಯಿತು ಹಾಗೆಯೇ ಹಲಸಿನ ಬೀಜ ಬೇಯಿಸಿಟ್ಟಿದೆ ಅದನ್ನು ಕೂಡ ಹಾಕ್ತೇನೆ ಇವಾಗಂತೂ ಮಳೆ ಇಲ್ಲದೆ 4 ದಿವಸ ಆಯಿತು ಏನಾದರೂ ಗಿಡ ನಾವು ಬಾಟಲ್ಲಿ ಹಾಕಿಟ್ಟಿದ್ದ ಗಿಡ ಎಲ್ಲ ಬಾಡಿ ಹೋಗ್ತದೆ ಅದಕ್ಕೆ ಇವಾಗ ಬೆಳಿಗ್ಗೆ ಸಾಯಂಕಾಲ ನೀರು ಹಾಕಬೇಕಾಗ್ತದೆ ಅಷ್ಟು ಕೂಡ ಬಿಸಿಲಿದೆ ಇವಾಗ ಬೆಳಗೊಂದು ಜೋರು ಮೋಡ ಆಯಿತು ಆದರೆ ಮಳೆನೇ ಬಂದಿಲ್ಲ ಸೆಕೆ ಕೂಡ ಜಾಸ್ತಿ ಇದೆ ಈ ಸಲದ ಅವಸ್ಥೆ ಏನು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಮಳೆ ತುಂಬಾ ಕಡಿಮೆ ಆಗಿತ್ತು ಒಂದು 15 ದಿವಸ ಸರಿಯಾಗಿ ಮಳೆ ಬಂತು ಆಮೇಲೆ ಮಳೆನೇ ಇಲ್ಲ ನೋಡಬೇಕು ಇನ್ನು ಯಾವಾಗ ಬರ್ತದೆ ಮಳೆ ಅಂತೇಳಿ ಹಾಗೆ ಇವಾಗ ರಾತ್ರಿಗೆ ಕನಿಲೆ ಹಾಗೂ ಹಲಸಿನ ಬೀಜ ಹಾಕಿ ಸಾರು ಮಾಡಿ ಆಯಿತು ಹಾಗೆಯೇ ಒಂದು ಹೀರೆಕಾಯಿ ಇದೆ ನೋಡಿ ಎಷ್ಟು ಸಣ್ಣದು ಫಸ್ಟ್ ಟೈಮ್ ಆಯಿತು ನಮ್ಮಲ್ಲಿ ಇವಾಗ ಒಂದು ಇದ್ದು ಏನು ಮಾಡೋದು ಸಾರು ಮಾಡೋದು ಬೇಡ ಅಂತ ಆಯಿತು ಅದಕ್ಕೆ ನಾನು ಇವಾಗ ಇದನ್ನು ಫ್ರೈ ಮಾಡ್ತೇನೆ ಇದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಹಾಗೆಯೇ ಇದು ಸಿಂಪಲ್ ಆಗಿ ಬೇಗನೆ ಕೂಡ ಆಗ್ತದೆ ಫ್ರೈ ಕೂಡ ಬೇಗ ಆಗ್ತದೆ ಅದೇ ತುಂಬ ಟೇಸ್ಟ್ ಕೂಡ ಆಗ್ತದೆ ಹಾಗೆ ಒಂದು ಸ್ವಲ್ಪ ಇದರಿಂದ ಇವತ್ತು ರಾತ್ರಿಗೆ ಫ್ರೈ ಮಾಡ್ತೇನೆ ಅದರ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವಾಗ ಈ ಥರ ಹೊರಗಿನ ಈ ಎಡ್ಜಸ್ ತೆಗೆದು ಇದನ್ನು
ರೌಂಡ್ ಆಗಿ ಕಟ್ ಮಾಡಿ ತಗೊಳ್ಳತೇನೆ ಮೊದಲು ಆಮೇಲೆ ಇದಕ್ಕೆ ಬೇಕಾದ ಮಸಾಲಾವನ್ನು ರೆಡಿ ಮಾಡುತ್ತೇನೆ ಹೆಚ್ಚಿನವರು ಬ್ಲಾಗ್ ಅನ್ನು ಮಾಡುತ್ತಾರೆ ಬ್ಲಾಗ್ ಅಂದ್ರೆ ಅವರ ಡೈಲಿ ದಿನಚರಿಯನ್ನು ಬ್ಲಾಗ್ ಮಾಡಿ ತೋರಿಸೋದು ಅಂದ್ರೆ ನಾವು ಮನೆಯಲ್ಲಿ ಬೆಳಗಿದ್ದು ಸಾಯಂಕಾಲ ತನಕ ಏನೆಲ್ಲ ಮಾಡುತ್ತೇವೆ ಯಾವ ಕೆಲಸ ಮಾಡುತ್ತೇವೆ ಅದನ್ನೆಲ್ಲ ನಾವು ಬ್ಲಾಗ್ ರೂಪದಲ್ಲಿ ಮಾಡಿ ತೋರಿಸೋದು ಹಾಗೆ ಇದನ್ನು ವ್ಯೂವರ್ಸ್ ಕೆಲವರು ತುಂಬಾನೇ ಇಷ್ಟಪಡ್ತಾರೆ ಆದರೆ ಕೆಲವರು ಇದ್ದಾರೆ ಅಂದ್ರೆ ನಮ್ಮಂತ ಮಧ್ಯಮ ವರ್ಗದವರು ಸ್ವಲ್ಪ ಕಷ್ಟಪಟ್ಟು ಮೇಲೆ ಬರುದು ನೋಡುವಾಗ ಕೆಲವು ವರ್ಗದವರಿಗೆ ಅದನ್ನು ಸಹಿಸಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವರು ತುಂಬಾ ಶ್ರೀಮಂತರಾಗಿರ್ತಾರೆ ಆದರೂ ಕೂಡ ಅವರು ನಮ್ಮಂತ ಈ ಮಧ್ಯಮ ವರ್ಗದವರು ಕಷ್ಟಪಟ್ಟು ಕೆಲವೆಲ್ಲ ತರಕಾರಿ ಬೆಳೆಸಿ ಅದೇ ರೀತಿ ಇನ್ನು ಕೆಲವೆಲ್ಲ ಕೆಲಸ ಮಾಡ್ಕೊಂಡು ಅವರ ಜೀವನವನ್ನು ಸಾಗಿಸುತ್ತಿರುವಾಗ ಅದನ್ನು ಕೆಲವರಿಗೆ ಸಹಿಸಲಿಕ್ಕೆ ಕೂಡ ಕಷ್ಟ ಆಗ್ತದೆ ಯಾಕೆಂದ್ರೆ ನನಗೆ ಅದರ ಅನುಭವ ಆಯಿತು ಅದಕ್ಕಾಗಿ ನಾನು ಇದನ್ನು ಹೇಳ್ತಿರೋದು ನಾವು ಡೈಲಿ ನಮ್ಮ ವ್ಲಾಗ್ ಮಾಡುತ್ತಿರುವಾಗ ನಾವು ಮಾಡುತ್ತಿರುವ ಕೆಲಸದಲ್ಲಿ ನಾವು ಮಾಡುತ್ತಿರುವ ತರಕಾರಿ ಅಥವಾ ದನ ಸಾಕುವುದು ಅದನ್ನೆಲ್ಲ ನಾವು ನಿಮಗೆ ತೋರಿಸ್ತೇವೆ ತೋಟದ ಕೆಲಸ ಅದನ್ನೆಲ್ಲ ನಾವು ನಿಮಗೆ ತೋರಿಸ್ತೇವೆ ಅದು ಕೆಲವರಿಗೆ ಸಹಿಸಲಿಕ್ಕೆ ಆಗೋದಿಲ್ಲ ಕೆಲವರು ಹೇಳ್ತಾರೆ ಓ ಅವರಲ್ಲಿ ಅಷ್ಟು ಇದೆ ಇಷ್ಟು ಇದೆ ಅಂತ ಹೇಳಿ ಹೇಳ್ತಾರೆ ಅದು ನಮ್ಮ ಅದು ಬೇರೆವರು ಹೇಳಿದ್ದು ನಮ್ಮ ಕಿವಿಗೆ ಇವಾಗ ಬಿದ್ದಿದೆ ಹಾಗಾಗಿ ನನಗೆ ಸ್ವಲ್ಪ ಒಮ್ಮೆ ಮೂಡ್ ಆಫ್ ಆಯಿತು ನಾವು ಕಷ್ಟಪಟ್ಟು ಮೇಲೆ ಬರ್ತಿರುವಾಗ ಅದನ್ನು ಸಹಿಸಲಿಕ್ಕೆ ಕೆಲವೊಂದು ಶ್ರೀಮಂತರಿಗೆ ಕಷ್ಟ ಆಗ್ತದೆ ಶ್ರೀಮಂತರು ಅವರು ತುಂಬಾ ಶ್ರೀಮಂತರಾಗಿರ್ತಾರೆ ಆದರೆ ನಮ್ಮಂತ ಮಧ್ಯಮ ವರ್ಗದವರ ಮೇಲೆ ಹೋಗುವಾಗ ಅವರಿಗೆ ಅದು ಸಹಿಸಲಿಕ್ಕೆ ಆಗೋದಿಲ್ಲ ಆದರೂ ನಾವು ಕೇರ್ ಮಾಡೋದಿಲ್ಲ ಯಾಕೆಂದ್ರೆ ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೇವೆ ಕಷ್ಟಪಟ್ಟು ನಾವು ಈ ಹಂತಕ್ಕೆ ಇಷ್ಟವರೆಗೆ ತಲುಪಿದ್ದೇವೆ ಆದರೆ ಹೇಳುವವರು ಹೇಗೂ ಹೇಳ್ತಾರೆ ಅಂತೂ ಇಂತೂ ನಾವು ಕಷ್ಟಪಟ್ಟು ಮೇಲೆ ಬಂದದ್ದು ತುಂಬಾ ಮಂದಿಗೆ ಇವಾಗ ಕಣ್ಣಿಗೆ ಚುಚ್ಚುತ್ತಾ ಇದೆ ಹಾಗಾಗಿ ಕೆಲವರು ಏನೆಲ್ಲ ಹೇಳ್ತಾರೆ ಏನು ಮಾಡೋದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬರಂದ್ಮೇಲೆ ನಾವು ಬ್ಲಾಗ್ ಮಾಡ್ತಿರುವಾಗ ನಮ್ಮ ಒಂದು ದಿನದಲ್ಲಿ ನಮ್ಮ ಡೈಲಿ ದಿನಚರಿಯನ್ನು ನಾವು ಶೇರ್ ಮಾಡ್ತೇವೆ ಅದನ್ನು ಸಾವಿರಾರು ಜನರು ನೋಡ್ತಾರೆ ಕೆಲವರು ತುಂಬಾ ಖುಷಿ ಪಡ್ತಾರೆ ಯಾಕೆಂದ್ರೆ ಕಷ್ಟಪಟ್ಟು ಮೇಲೆ ಬರ್ತಿದ್ದಾರೆ ಅಂತ ಹೇಳಿ ಕೆಲವರಿಗೆ ಅದನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ ಅದು ಬಿಟ್ಟು ಬೇರೆ ಏನಿಲ್ಲ ಹಾಗೆ ಇರಲಿ ಅದು ಅದರ ಬಗ್ಗೆ ನಾನು ಅಷ್ಟೊಂದು ಯೋಚನೆ ಮಾಡೋದಿಲ್ಲ ನಾವು ಕಷ್ಟಪಟ್ಟು ದುಡಿಯುತ್ತೇವೆ ಎಲ್ಲರ ಹಾಗೆ ನಮಗೆ ಕೂಡ ಜೀವನವನ್ನು ಸಾಗಿಸಬೇಕು ಅಂತ ಆಸೆ ಇದೆ ಅದಕ್ಕಾಗಿ ಕಷ್ಟಪಟ್ಟು ನಾವು ಮೇಲೆ ಬರ್ತಾ ಇದ್ದೇವೆ ಜೊತೆಗೆ ನಾನು ಯೂಟ್ಯೂಬ್ ಮಾಡಿ ಅದರಿಂದ ಕೂಡ ಸ್ವಲ್ಪ ಅರ್ನಿಂಗ್ಸ್ ಮಾಡಬೇಕು ಸ್ವಲ್ಪ ಜನರ ಪ್ರೀತಿಯನ್ನು ಗಳಿಸಬೇಕು ಅಂತೇಳಿ ನನ್ನ ಒಂದು ಉದ್ದೇಶ ಹಾಗೆ ಇವಾಗಂತೂ ತುಂಬಾನೇ ಜನರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ಕೆಲವೊಬ್ಬರು ಮಾತ್ರ ಈ ತರ ಎಲ್ಲ ಬೇರೆಯವರ ಹತ್ರ ಹೇಳ್ತಿರುವುದು ಅದು ಕೂಡ ಕೆಲವರು ನಮಗೆ ಗೊತ್ತಿರುವವರೇ ಈ ತರ ಹೇಳ್ತಿರುವುದು ಹಾಗಾಗಿ ಕೆಲವೊಮ್ಮೆ ಬೇಸರ ಆಗ್ತದೆ ಗೊತ್ತಿರುವವರು ಕೂಡ ಈ ತರ ಹೇಳ್ತಾರಲ್ವಾ ಅಂತ ಹೇಳಿ ಹೀಗೆಲ್ಲ ಹೊಟ್ಟೆ ಕಿಚ್ಚು ಪಡ್ತಿರುವುದೇ ಗೊತ್ತಿರುವವರು ಗೊತ್ತಿಲ್ಲದವರು ಏನಿಲ್ಲ ಅವರೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ ನೋಡಿ ಈ ತರ ಸ್ಲೈಸ್ ಮಾಡಿ ತಗೊಂಡೆ ತುಂಬಾ ತೆಳು ಮಾಡಬಾರ್ದು ಯಾಕೆಂದ್ರೆ ಅದು ಬೇಯುವಾಗ ಕಟ್ ಆಗ್ತದೆ ಕಟ್ ಆಗದಾಗೆ ಬೇಕಿದ್ರೆ ಇಷ್ಟು ದಪ್ಪವಾಗಿದ್ದನ್ನು ಕಟ್ ಮಾಡಬೇಕು ಇವಾಗ ನೋಡಿ ಎಲ್ಲವನ್ನು ಕಟ್ ಮಾಡಿ ಆಯ್ತು ಇದಕ್ಕೆ ಬೇಗನೆ ಒಂದು ಮಸಾಲವನ್ನು ಮಾಡಿ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡ್ತೇನೆ ಈ ಹಿರೇಕಾಯಿ ಫ್ರೈ ಮಾಡ್ಲಿಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡ್ತೇನೆ ಇಲ್ಲಿ ಒಂದು ಅಂದಾಜಿಗೆ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಸ್ವಲ್ಪ ಅರಸಿನ ಹುಡಿ ಹಾಕ್ತೇನೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೇನೆ ವಿನೆಗರ್ ಹಾಕ್ತೇನೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದಕ್ಕೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನು ಮಿಕ್ಸ್ ಮಾಡಿಕೊಳ್ತೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ಜಾಸ್ತಿ ತಿಳು ಮಾಡೋದು ಬೇಡ ನೋಡಿ ಇವಾಗ ಮಸಾಲೆ ರೆಡಿ ಆಯಿತು ಇವಾಗ ಹೀರೆಕಾಯಿ ತುಂಡನ್ನು ಇದರಲ್ಲಿ ಹಾಕಿಡೋಣ ಪಲ್ಯ ಎಲ್ಲ ತಿನ್ನದಿದ್ರೆ ಈ ತರ ಫ್ರೈ ಮಾಡಿ ತಿನ್ಬಹುದು ತುಂಬಾನೇ ಟೇಸ್ಟ್ ಆಗ್ತದೆ ಈಗ ಎಲ್ಲ ತುಂಡುಗಳಿಗೆ ಮಸಾಲವನ್ನು ಹಾಕಿಡ್ತೇನೆ ಇವಾಗ ನೋಡಿ ಮಸಾಲವನ್ನೆಲ್ಲ ಹಾಕಿ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗ್ಲಿಕ್ಕಿಟ್ರೆ ಸಾಕು ಜಾಸ್ತಿ ಇಡಬೇಕು ಅಂತಿಲ್ಲ ಇವಾಗ ಹೀರೆಕಾಯಿ ನೋಡಿ ಮ್ಯಾರಿನೇಟ್ ಮಾಡ್ಲಿಕ್ಕಿಟ್ಟು ಸ್ವಲ್ಪ ಹೊತ್ತಾಯ್ತು ಈಗ ಇದನ್ನು ನಾನು ಫ್ರೈ ಮಾಡ್ತೇನೆ
ಇವಾಗ ಸ್ವಲ್ಪ ರವವನ್ನು ತಗೊಂಡಿದ್ದೇನೆ ರವ ಹಾಕಿ ಇದನ್ನು ಫ್ರೈ ಮಾಡ್ತೇನೆ ಇವಾಗ ಒಂದೊಂದು ತುಂಡನ್ನು ಈ ರವದಲ್ಲಿ ಮುಳುಗಿಸಿ ಫ್ರೈ ಮಾಡ್ಕೊಳ್ಳಬೇಕು ನೋಡಿ ಇವಾಗ ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ಅಂದ್ರೆ ಬೇಯಬೇಕು ಇದರ ಸೈಡ್ ಎಲ್ಲ ಬೇಯಬೇಕು ಇದನ್ನು ಟರ್ನ್ ಮಾಡಿ ಮಾಡಿ ಬೇಯಿಸ್ಕೊಳ್ಳಬೇಕು ಇದರ ಸೈಡ್ ಸ್ವಲ್ಪ ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತದೆ ಹಾಗಾಗಿ ತುಂಬಾನೇ ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತದೆ ನೀವು ಕೂಡ ಇದೆ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೀರೆಕಾಯಿ ತಂದಾಗ ಈ ತರ ಮಾಡಿ ಇವಾಗ ಟರ್ನ್ ಮಾಡಿ ಕೂಡ ಹಾಕಿ ಆಯ್ತು ನೋಡಿ ಇವಾಗ ಇದು ಆಯ್ತು ಇದನ್ನ ತೆಗಿತೇನೆ ನೋಡಿ ಫ್ರೆಂಡ್ಸ್ ಸೂಪರ್ ಆಗಿ ಬಂದಿದೆ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್.